ವೀಕ್ಷಕರೇ, ಸೌಂದರ್ಯ ಹಾಗೂ ಬುದ್ಧಿವಂತಿಕೆ ಇವೆರಡಕ್ಕೂ ಎಷ್ಟೋ ಸಲ ಸಂಬಂಧವೇ ಇರೋದಿಲ್ಲ. ಆದರೆ ಇವೆರಡೂ ಕೂಡ ಮೈವೆತ್ತಂತಿದ್ದಂತಹ ಮಾಲ್ಡೀವ್ಸ್ ಬ್ಯೂಟಿ ಅಂತಲೇ ಹೆಸರಾಗಿದ್ದಂತಹ ಈ ಸುಂದರಿಯೊಬ್ಬಳು ಇದಕ್ಕೆ ಅಪವಾದದ ರೀತಿ ಇದ್ಲು. ಆಕೆಯ ಹೆಸರೇ ರೌದಾ ಅಲ್ತೀಫ್. ವೀಕ್ಷಕರೇ, ಈ ಸುಂದರಿಯ ಹತ್ಯೆ ಮಾಲ್ಡೀವ್ಸ್ ಹಾಗೂ ಬಾಂಗ್ಲಾದೇಶಗಳಲ್ಲಿ ತೀವ್ರ ಸಂಚಲನವನ್ನು ಉಂಟುಮಾಡಿತ್ತು. ಮಾಲ್ಡೀವ್ಸ್ನ ಬ್ಯೂಟಿ ಅಂತಲೇ ಹೆಸರಾದ ಈಕೆಯ ಕಂದು ಚರ್ಮ ಹಾಗೂ ನೀಳ ದೇಹಕ್ಕೆ ಕಳಶದಂತಿದ್ದಂತಹ ಆಕೆಯ ಬ್ಲೂ ಐಸ್ ಅವಳ ಅಂದವನ್ನು ಇಮ್ಮಡಿಗೊಳಿಸಿದ್ವು. ಅಲ್ಲಿನ ಇಂಡಿಯಾ ಮ್ಯಾಗಝಿನ್ ಈಕೆ ಸೌಂದರ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ನೀಡಿತ್ತು. ಬುದ್ಧಿವಂತಿಕೆ ಹಾಗೂ ಚೆಲುವು ಇವೆರಡರ ಸಮಾಗಮದಂತೆ ಇದ್ದಂತಹ ಈ ಅಪರೂಪದ ಚೆಲುವೆಯ ಹಾಟ್ ಫೋಟೋಶೂಟ್ಗಳು ಮಾಲ್ಡೀವ್ಸ್ನ ಓಗ್ ಇಂಡಿಯಾ ಮ್ಯಾಗಝಿನ್ ಎಂಬ ವಾರಪತ್ರಿಕೆ ಕವರ್ ಪುಟದಲ್ಲಿ ರಾರಾಜಿಸಿ ಬಾಂಗ್ಲಾದೇಶವೇ ಈಕೆ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡಿದ್ವು. ಆದರೆ ಈಕೆ ದಾರುಣವಾಗಿ ಹತ್ಯೆಗೆ ಗುರಿಯಾದ್ಲು. ವೀಕ್ಷಕರು ಈಕೆ ಸಾವನ್ನ ಆತ್ಮಹತ್ಯೆ ಅಂತ ವಾದಿಸಲಾಗ್ತಿದೆ. ಬಾಂಗ್ಲಾದ ಚರಿತ್ರೆಯಲ್ಲಿ ಅತ್ಯಂತ ಕಾಂಟ್ರವರ್ಷಿಯಲ್ ಮರ್ಡರ್ ಕೇಸ್ ಅಂತಾನೆ ಕುಖ್ಯಾತಿಯನ್ನು ಪಡೆದಂತಹ ಈಕೆ ಹತ್ಯೆ ಕೇಸಿನ ಬಗ್ಗೆ ರೋಚಕವಾದ ಸಂಗತಿಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿತ ಹೋಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರು, ಈ ರೌದಾ ಅಲ್ತೀಫ್ ಮಾಲ್ಡೀವ್ಸ್ನಲ್ಲಿಯೇ ಹುಟ್ಟಿ ಬೆಳೆದ ಯುವತಿ. ಆಕೆಯ ತಂದೆ ಮೊಹಮ್ಮದ್ ಅಲ್ತೀಫ್ ಅಲ್ಲಿ ಸುಪ್ರಸಿದ್ಧ ಫೋರೆನ್ಸಿಕ್ ತಜ್ಞರಾಗಿದ್ರು. ಆಕೆಯ ತಾಯಿಯು ಕೂಡ ಅಲ್ಲಿನೇ ಉನ್ನತ ಸರ್ಕಾರಿ ಉದ್ಯೋಗದಲ್ಲಿದ್ರು. ಓದ್ನಲ್ಲಿ ಜಾಣೆಯಾದ ರೌದಾ ಮೆಡಿಕಲ್ ಓದಬೇಕು ಅಂತ ಹಂಬಲಿಸಿದಂತಹ ಹುಡುಗಿ. ಅಲ್ಲಿನ ಉನ್ನತ ಮೆಡಿಕಲ್ ಕೋರ್ಸ್ಗಾಗಿ ಮಾಲ್ಡೀವ್ ಸರ್ಕಾರ ಅಗತ್ಯ ವಿದ್ಯಾರ್ಥಿಗಳಿಗೆ ನೆರವಾಗಬೇಕು ಅಂತ ಸ್ಕಾಲರ್ಶಿಪ್ ಅನ್ನು ನೀಡುತ್ತೆ. ಹಾಗೂ ಅಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಉಚಿತವಾಗಿ 5 ವರ್ಷದ ಮೆಡಿಕಲ್ ಕೋರ್ಸ್ನ ಶಿಕ್ಷಣ ನೀಡುತ್ತೆ. ಆದರೆ ಇದಕ್ಕೆ ಮೊದಲು ಆ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದು ವಿದೇಶದಲ್ಲಿ ಮೆಡಿಕಲ್ ಸೀಟನ್ನು ಸಂಪಾದಿಸಬೇಕು. ಇದೇ ಕನಸು ಹೊಂದಿದಂತಹ ರೋದಾಗೆ ಭಾರತದಲ್ಲಿ ಇಲ್ಲಿನ ತೀವ್ರ ಸ್ಪರ್ಧೆಯಿಂದಾಗಿ ಮೆಡಿಕಲ್ ಸೀಟ್ ಸಿಗಲಿಲ್ಲ. ಆಕೆಗೆ ಬಾಂಗ್ಲಾದ ರಾಜಶಾಹಿ ಎಂಬ ಫೇಮಸ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು. 2016ರಲ್ಲಿ ಅಲ್ಲಿಗೆ ಬಂದು ಸೇರಿದ ರೌದಾಗೆ ಓದಲು ಅನುಕೂಲವಾಗಬಲ್ಲ ಎಲ್ಲ ಸೌಕರ್ಯವೂ ಕೂಡ ಅಲ್ಲಿತ್ತು. ಅದು ಬಾಂಗ್ಲಾದಲ್ಲಿ ಹೆಸರು ಗಳಿಸಿದಂತಹ ವಿದ್ಯಾಸಂಸ್ಥೆಯಾಗಿದ್ದರಿಂದ ಅಲ್ಲಿಗೆ ವಿದೇಶದಿಂದ ಓದಲು ಬಂದ ವಿದ್ಯಾರ್ಥಿಗಳಿಗೆ ತಂಗೋದಕ್ಕಿಂತನೇ ಪ್ರತ್ಯೇಕ ಹಾಸ್ಟೆಲ್ ಕೂಡ ಇತ್ತು. ಈ ರೌದಾ ಕೂಡ ಅಲ್ಲಿಯೇ ಇದ್ಲು. ಆದರೆ ಮಾಲ್ಡೀವ್ಸ್ನಲ್ಲಿ ಇದ್ದಂತಹ ಸ್ವಾತಂತ್ರ್ಯ ಹಾಗೂ ಸ್ವಚ್ಛಂದತೆ ಬಾಂಗ್ಲಾದಲ್ಲಿ ಇಲ್ಲವೆಂಬ ಸತ್ಯ ಆಕೆಯೇ ಇಲ್ಲಿಗೆ ಬಂದ ಕೆಲವೇ ದಿನಗಳಲ್ಲಿ ಗೊತ್ತಾಗಿತ್ತು. ಮುಸ್ಲಿಂ ಸಮುದಾಯದೊಳಾದಂತಹ ರೌದಾಗೆ ತನ್ನ ತಾಯ್ನಾಡಿನ ಮಾಲ್ಡೀವ್ಸ್ನಲ್ಲಿ ಇರದೇ ಇದ್ದಂತಹ ಎಷ್ಟೋ ಧಾರ್ಮಿಕ ಕಟ್ಟುಪಾಡುಗಳು ಬಾಂಗ್ಲಾದಲ್ಲಿ ಗೋಚರಿಸಿದ್ವು. ಅಲ್ಲಿನ ಮುಸ್ಲಿಂ ಮಹಿಳೆಯರು ಕತ್ಲಾದ ಮೇಲೆ ಹೊರಗಡೆ ಹೋಗುವಂತಿಲ್ಲ, ಬುರ್ಖಾವನ್ನು ಧರಿಸದೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳುವಂತಿಲ್ಲ. ಹೀಗೆ ಅನೇಕ ಕಂದಾಚಾರಗಳು ಅಲ್ಲಿದ್ವು. ಬಾಂಗ್ಲಾ ವಿಶೇಷವಾಗಿ 2000ರ ಇಸವಿಯಿಂದಾಚೆಗೆ ಅಲ್ಲಿ ಹೆಚ್ಚಾಗಿದ್ದಂತಹ ತೀವ್ರಗಾಮಿ ಹಾಗೂ ಶರಿಯಾ ಚಟುವಟಿಕೆಗಳ ಫಲವಾಗಿ ಮುಸ್ಲಿಂ ಮಹಿಳೆಯರ ಮೇಲೆ ಕಾನೂನು ಹೇರಿಕೆಗಳು ಹೆಚ್ಚಾಗಿದ್ವು. ಆಕೆ ಓದ್ತಾ ಇದ್ದಂತಹ ಕಾಲೇಜಿನಲ್ಲೂ ಕೂಡ ಮಹಿಳಾ ವಿದ್ಯಾರ್ಥಿಗಳಿಗೆ ಹಾಗೂ ಮಹಿಳಾ ಸಿಬ್ಬಂದಿಗಳಿಗೆ ಅನೇಕ ರೀತಿಯ ಕಾನೂನು ಕಟ್ಟುಪಾಡುಗಳಿದ್ವು. ಅವುಗಳನ್ನ ಉಲ್ಲಂಘನೆ ಮಾಡಿದವರಿಗೆ ಕಠಿಣ ಶಿಕ್ಷೆಗಳು ಕೂಡ ಜಾರಿಯಲ್ಲಿದ್ವು. ಈ ರೌದಾ ಕಾಲೇಜೊಳಗೆ ಬುರ್ಖಾವನ್ನು ಧರಿಸಿ ಓಡಾಡ್ತಾ ಇದ್ಲು. ಆದರೆ ಹೊರಗಡೆ ತನ್ನಿಷ್ಟದಂತೆ ಇರ್ತಾ ಇದ್ಲು. ಆಕೆ ಅಲ್ಲಿಗೆ ಬಂದ ಕೆಲವೇ ದಿನಗಳಲ್ಲಿ ಆಕೆಯ ಜಾಣತನದ ಜೊತೆ ಜೊತೆಗೆ ಆಕೆಯ ಸೌಂದರ್ಯ ಹಾಗೂ ದೇಹ ಸೀರೆಯ ಬಗ್ಗೆ ಎಲ್ಲರಿಗೂ ತಿಳಿತಾ ಹೋಯಿತು. ಆಕೆಯ ನೀಲಿ ಕಣ್ಣು, ನೀಳ ದೇಹ ಹಾಗೂ ಕಪ್ಪು ಕೇಶರಾಶಿ ಎಂಥವರನ್ನಾದರೂ ಕೂಡ ಒಂದೇ ಲುಕ್ನಲ್ಲಿ ಅಟ್ರಾಕ್ಟ್ ಮಾಡುವಂತಿದ್ವು. ಆಗಲೇ ಆಕೆಯ ಸೌಂದರ್ಯ ಅಲ್ಲಿನ ಕೆಲ ಫೋಟೋಗ್ರಾಫರ್ಗಳ ಕಣ್ಣಿಗೆ ಬಿದ್ದಿತ್ತು. ಅವರಿಂದ ಆಕೆಯ ಒಂದಷ್ಟು ನಾರ್ಮಲ್ ಫೋಟೋಶೂಟ್ಗಳು ಕೂಡ ವೋಗ್ ಇಂಡಿಯಾ ಮ್ಯಾಗಝಿನ್ವರೆಗೂ ತಲುಪುವಂತಹದ್ವು. ಆಕೆಯ ಫೋಟೋಗಳು ಎಲ್ಲೆಡೆ ವೈರಲ್ ಆದಂತೆ ದೂರದ ದೆಹಲಿಯಿಂದ ಒಂದು ಮಾಡೆಲಿಂಗ್ ಟೀಮ್ ಆಕೆಯನ್ನು ಕಾಣೋದಕ್ಕೆ ಬಂದಿತ್ತು. ಇದು ಜಗತ್ತಿನಾದ್ಯಂತ 1000 ಸುಂದರಿಯರಲ್ಲಿ 6 ಜನ ಅತ್ಯಂತ ಮಾದಕ ಯುವತಿಯರನ್ನ ಸ್ಪೆಷಲ್ ಅಂತಾನೆ ಆರಿಸಿತ್ತು. ಆ 6ರಲ್ಲಿ ರೌದಾ ಅಲ್ತಾಫ್ ಕೂಡ ಒಬ್ಬಳಾಗಿದ್ಲು. ಆಕೆಯನ್ನ ಒಡನೆಯೇ ಭಾರತಕ್ಕೆ ಕರೆಸಿ ಇಲ್ಲಿನ ಗೋವಾದ ಬೀಚ್ ಬಳಿಯ ಆಕೆಯ ಒಂದಷ್ಟು ಮಾದಕ ಎನಿಸುವಂತಹ ಫೋಸ್ಗಳನ್ನ ಬೀಚ್ನ ಹೊರ ಒಳ ಆವರಣಗಳಲ್ಲಿ ಕ್ಲಿಕ್ಕಿಸಲಾಗಿತ್ತು. ಈ ಫೋಟೋಗಳಿಂದ ಆಕೆಗೆ ತಕ್ಷಣ ಅಂತಾರಾಷ್ಟ್ರೀಯ ಮನ್ನಣೆ ಸಿಗುತ್ತೆ. ದೂರದ ಲಂಡನ್, ಪ್ಯಾರಿಸ್ ಹಾಗೂ ಲಾಸ್ ಏಂಜಲೀಸ್ಗಳಿಂದಲೂ ಕೂಡ ಆಕೆಗೆ ಬುಲಾವ್ ಬರೋದಕ್ಕೆ ಶುರುವಾಗಿದ್ವು. ಆದರೆ ರೌದಾ ಅವುಗಳ ಕಡೆಗೆ ಗಮನ ಕೊಡಲಿಲ್ಲ. ಕಾರಣ, ಆಕೆಗೆ ತಾನು ಡಾಕ್ಟರ್ ಆಗುವ ಆಸೆ. ಈ ಮೂಲಕ ಬಡ ಜನರ ಸೇವೆಗೆ ನಿಲ್ಲಬೇಕು ಅಂತ ತುಡಿತ ಆಕೆಯಲ್ಲಿತ್ತು. ಇನ್ನು 3 ವರ್ಷ ಕಷ್ಟಪಟ್ಟು ಒಳ್ಳೆ ಅಂಕವನ್ನು ಪಡೆದರೆ ಮುಂದಿನ ಉನ್ನತ ಸ್ತರದ ಶಿಕ್ಷಣವನ್ನು ಆಸ್ಟ್ರೇಲಿಯಾದಲ್ಲಿ ಮುಗಿಸ್ಕೊಳ್ಳೋದಕ್ಕೆ ಆಫರ್ ಬರೋದರಲ್ಲಿತ್ತು. ಹೀಗಾಗಿ ಆಕೆಯ ಗಮನವೆಲ್ಲ ಓದಿನ ಕಡೆಗೆ ಇತ್ತು. ಇತ್ತ ಆಕೆ ಬಿಡುವಿನ ಸಮಯದಲ್ಲಿ ಕೆಲ ರಾಷ್ಟ್ರೀಯ ಫ್ಯಾಷನ್ ಶೋಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ಲು. ಧಾಕಾದಲ್ಲಿ ನಡೆಯುತ್ತಿದ್ದ ಅನೇಕ ರ್ಯಾಂಪ್ ವಾಕ್ಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತಿದ್ದ ರೌದಾ ಫ್ಯಾಷನ್ ವರ್ಲ್ಡ್ನಲ್ಲಿಯೂ ಕೂಡ ತನ್ನದೇ ಹಾದಿಯನ್ನು ನಿರ್ಮಿಸಿಕೊಳ್ಳುವತ್ತಲೂ ಕೂಡ. ಈ ಸಮಯದಲ್ಲಿ ಆಕೆಯ ಮಾದಕ ಫೋಟೋಗಳು ಬಾಂಗ್ಲಾದ ತುಂಬ ಪ್ರಚಾರ ಪಡೆದಂತೆ ಕೆಲ ಕೋಮು ಶಕ್ತಿಗಳಿಂದ ಆಕೆ ಮೇಲೆ ಹಲವು ಟೀಕೆಗಳು, ವಿಮರ್ಶೆಗಳು ಕೂಡ ಕೇಳಬಂದವು. ಸ್ವತಃ ಮುಸ್ಲಿಂ ಮಹಿಳೆಯಾಗಿ ನೀನು ನಮ್ಮ ಧರ್ಮಕ್ಕೆ ಅಪಮಾನ ಮಾಡ್ತಿದ್ದೀಯಾ, ನೀನು ನಿಜಕ್ಕೂ ಇಸ್ಲಾಂ ಮತದವಳೇನಾ, ಹಾಗೆ ಹೀಗೆ ಎಂಬ ಆರೋಪಗಳು, ನಿಂದನೆಗಳು ಮೊದಲಾದವು. ಆದರೆ ರೌದಾ ಅದ್ಯಾವುದಕ್ಕೂ ಕೂಡ ಹೆಚ್ಚು ತಲೆ ಕೆಡಿಸಿಕೊಳ್ಳಿಲ್ಲ. ಆಕೆಗೆ ಆಕೆಯ ಸ್ನೇಹಿತರು ಹಾಗೂ ಪೋಷಕರ ಬೆಂಬಲ ಇತ್ತು. ಹಾಗಾಗಿ ಬೇರೆಯವರ ಟೀಕೆಗಳಿಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂತಹ ಪ್ರಮೇಯ ಆಕೆಗೆ
ಇರಲಿಲ್ಲ. ಮೇಲಾಗಿ ಆಕೆ ಕೇವಲ ಅಂಗ ಪ್ರದರ್ಶನಕ್ಕೆ ಮಾತ್ರ ಈ ಒಂದು ವೇದಿಕೆಯನ್ನು ಬಳಸಿಕೊಳ್ಳಲಿಲ್ಲ. ತಮ್ಮ ದೇಹದ ಬಗ್ಗೆ ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ಆಕೆಯದೇ ಆದ ಹಕ್ಕು ಮತ್ತು ಸ್ವಾತಂತ್ರ್ಯವಿದೆ ಎಂಬ ತತ್ವದಲ್ಲಿ ನಂಬಿಕೆ ಇದ್ದಂತಹ ಆಕೆ ಇದನ್ನು ರೂಪಿಸುವತ್ತ ಮನಸ್ಸನ್ನು ಮಾಡಿದಂತಹ ಯುವತಿ. ಫ್ಯಾಷನ್ ಶೋಗಳಿಂದ ಆಕೆ ಖಾತೆಗೆ ಸಂಬಂಧಪಟ್ಟ ಸಂಸ್ಥೆಗಳಿಂದ ಧಾರಾಳವಾಗಿ ಹಣ ಕೂಡ ಬಂದು ಸೇರ್ತಾ ಇತ್ತು. ಇದರಲ್ಲಿ ಹೆಚ್ಚಿನ ಪಾಲನ್ನು ಆಕೆ ತನ್ನ ಪೋಷಕರಿಗೆ ಕೊಡ್ತಾ ಇದ್ಲು. ಪ್ರೌಢ ಇದ್ದ ಕಾಲೇಜಿನಲ್ಲಿ ಆಕೆಗೆ ಹಲವು ಸ್ನೇಹಿತ ಹಾಗೂ ಸ್ನೇಹಿತೆಯರಿದ್ರು. ಅವರಲ್ಲೆಲ್ಲ ಅಲ್ಲಿನ ಸೀರತ್ ಪರ್ವಿನ್ ಮೊಹಮ್ಮದ್ ಎಂಬಾಕೆ ಪ್ರೌಢಳ ಆಪ್ತ ಗೆಳತಿ ಹಾಗೂ ಆಕೆಯ ರೂಮ್ಮೇಟ್ ಕೂಡ ಆಗಿದ್ಲು. ಈ ಸೀರತ್ ಮುಸ್ಲಿಂ ಸಮುದಾಯದ ಯುವತಿಯಾಗಿದ್ದು ತನ್ನ ಧರ್ಮದ ಕಟ್ಟುಪಾಡುಗಳ ಪರವಾಗಿನೇ ಜೀವಿಸುತ್ತಿದ್ದಂತಹ ಯುವತಿ. ಪ್ರೌಢಳಂತೆ ಜೀನ್ಸ್, ಟೀಶರ್ಟ್ ಹಾಗೂ ಫ್ರಾಕ್ಗಳಂತಹ ಅರೆಬರೆ ಬಟ್ಟೆಯನ್ನು ಧರಿಸಿದ ಸೀರತ್ ಓದಿನಲ್ಲಿ ಪ್ರೌಢಳಂತೆ ತಾನು ಕೂಡ ಜಾಣೆಯಾಗಿದ್ಲು. ಪ್ರೌಢಾಗೆ ಉತ್ತಮ ಅಂಕ ಪಡೆದು ಆಸ್ಟ್ರೇಲಿಯಾಗೆ ಹಾರುವಂತಹ ಹೆಬ್ಬಯಕೆ ಇತ್ತು. ಅದಕ್ಕಿಂತನೇ ಅವಳು ತನ್ನ ಮೊದಲ ವರ್ಷದಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಎರಡನೇ ವರ್ಷಕ್ಕೆ ಪ್ರಮೋಟ್ ಆಗಿದ್ಲು. ರೌಧಳ ಬದುಕಲ್ಲಿ ಯಾವ ಅಡೆತಡೆ ಕೂಡ ಇರಲಿಲ್ಲ, ಅದು ನಿಶ್ಚಿಂತೆಯಿಂದ ಸಾಗಿತ್ತು. ಆದರೆ ಆಕೆಯ ಬದುಕೇ ಕೊನೆಗೊಳ್ಳುವಂತಹ ಆ ಒಂದು ದುರ್ಘಟನೆ ಇನ್ನೇನು, ನಡೆಯುವ ಗಳಿಗೆ ಹತ್ತಿರದಲ್ಲೇ ಇದ್ದ ಸಂಗತಿಯನ್ನ ಆಕೆ ಊಹೆ ಕೂಡ ಮಾಡಿರಲಿಲ್ಲ. ವೀಕ್ಷಕರ ಒತ್ತು 2017 ಮಾರ್ಚ್ 29 ತಾರೀಕಿನ ಬೆಳಗ್ಗೆ. ಅವತ್ತು ರೌಧ ಹಾಗೂ ಸೀರತ್ ಇಬ್ಬರು ಕೂಡ ರೂಮ್ನಲ್ಲೇ ಇದ್ರು. ಈ ಸೀರತ್ ಅವತ್ತು ತಾನು ಹೊರಗೆಲ್ಲೋ ಹೋಗಿ ಬರುವುದಾಗಿ ತಿಳಿಸಿ ಹೊರಡ್ತಾಳೆ. ಸರಿಯಂತ ಆಕೆಯ ವಿದಾಯವನ್ನು ಹೇಳಿದ ರೌಧ ರೂಮಲ್ಲೇ ತಾನು ವಿಶ್ರಾಂತಿಯನ್ನು ಪಡೆಯುವುದಾಗಿ ಹೇಳ್ತಾಳೆ. ಅಷ್ಟೇ, ಅದಾದ ಬಳಿಕ ಆಕೆ ಇದ್ದ ಕೋಣೆಯಲ್ಲಿ ನಿಜವಾಗಿಯೂ ಏನು ಸಂಭವಿಸಿತು ಅಂತ ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಮಧ್ಯಾಹ್ನ 2 ಸುಮಾರಿಗೆ ವಾಪಸ್ ರೂಮಿಗೆ ಬಂದಂತಹ ಸೀರತ್ಗೆ ಅಲ್ಲಿ ಫ್ಯಾನ್ಗೆ ನೇತಾಡುತ್ತಿದ್ದ ರೌಧಳ ಶವ ಕಣ್ಣಿಗೆ ಬಿತ್ತು. ಹೌದು, ಸೀರತ್ ಹೊರಹೋದ 2 ಗಂಟೆಗಳ ಅವಧಿಯೊಳಗಾಗಿ ರೌಧ ಹೆಣವಾಗಿದ್ಲು. ಗೆಳತಿಯ ಶವವನ್ನು ನೋಡಿದವಳೆ ಸೀರತ್ ಬೆಚ್ಚಿಬಿದ್ಲು, ಸಹಾಯಕ್ಕಾಗಿ ಕಿರ್ಚಾಡದ್ಲು. ಸ್ಥಳಕ್ಕೆ ತಕ್ಷಣ ಓಡಿ ಬಂದ ಪಕ್ಕದ ಬಾಯ್ಸ್ ಹಾಸ್ಟೆಲ್ನ ಕೆಲ ಹುಡುಗರು ಬಾಗಿಲನ್ನು ತೆರೆದು ಹೊಳಹೊಕ್ಕು ಫ್ಯಾನ್ನಲ್ಲಿ ಸಿಲುಕಿದ್ದ ರೌಧಳ ಶವವನ್ನು ಬಿಡಿಸಿ ಮಂಚದ ಮೇಲೊರಗಿಸಿ ಅದು ಸತ್ತಿರೋದಾಗಿ ತಿಳಿಸಿದ್ರು. ರೌಧಳ ಹಠಾತ್ ಸಾವಿಗೆ ಏನ್ ಕಾರಣ ಅಂತ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ. ಸೀರತ್ ಕೊನೆಯ ಬಾರಿ ರೌಧಳನ್ನು ನೋಡಿದಾಗ ರೌಧ ನಾರ್ಮಲ್ ಆಗಿಯೇ ಇದ್ಲು. ಆದ್ರೆ ಹೊರಗಡೆ ಹೋಗಿ ಬರುವಷ್ಟರಲ್ಲಿ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡು ಅಂತ ಸೀರತ್ಗೆ ಗೊತ್ತಾಗ್ಲಿಲ್ಲ. ತಕ್ಷಣ ಈ ಒಂದು ಸುದ್ದಿ ದೂರದ ರೌಧಳ ಪೋಷಕರ ಕಿವಿಗೆ ಬಿತ್ತು. ಸ್ಥಳಕ್ಕೆ ಬಂದ ಪೊಲೀಸರು ಸ್ಥಳ ಹಾಗೂ ಶವದ ಮಹಜ ನಡೆಸಿ ಇದು ಆತ್ಮಹತ್ಯೆ ಅಂತ ವರದಿಯನ್ನ ಸಿದ್ಧಪಡಿಸಿದ್ರು. ಆದರೆ ರೌಧಳ ಈ ಒಂದು ಸಾವು ಹಲವು ಬಲವಾದ ಸಂಶಯಗಳಿಗೆ ದಾರಿ ಮಾಡಿಕೊಡ್ತು. ರೌಧಳದು ನಿಜಕ್ಕೂ ಆತ್ಮಹತ್ಯೆಯೇ? ಹಾಗಿದ್ದ ಪಕ್ಷ ಆಕೆಯ ಕೈ ಮೇಲೆ ಹಾಗೂ ಕತ್ತಿನ ಮೇಲೆ ಗಾಯ, ರಕ್ತದ ಕಲೆಗಳ ಅರ್ಥ ಏನು? ಅದಲ್ಲದೆ ರೂಮಿನ ಕಿಚನ್ನ ಒಂದು ಕಡೆ ಕಾಫಿ ಹಾಗೂ ಟಿಫನ್ ಪಾತ್ರೆಗಳು ಕುದಿತಾ ಇದ್ವು. ಅಂದ್ರೆ ರೌಧ ತಾನು ಕಾಫಿ ಹಾಗೂ ಟಿಫನ್ ನ ತಯಾರಿಕೆಯಲ್ಲಿದ್ಲು. ಹೀಗಿದ್ದಾಗ ಆಕೆ ಯಾಕೆ ಆತ್ಮಹತ್ಯೆಗೆ ಶರಣಾಗಬೇಕು? ಇವೇ ಪ್ರಶ್ನೆಗಳನ್ನ ರೌಧಳ ತಂದೆ ಮಾಧ್ಯಮಗಳ ಮುಂದೆ ಎಸ್ತರು. ತಮ್ಮ ಮಗಳನ್ನ ಯಾರೋ ಅಸೂಯೆಯಿಂದ ಹೊಂಚು ಹಾಕಿ ಹತ್ಯೆ ಮಾಡಿದ್ದಾರೆ ಅಂತ ಅವರು ದೂರಿದ್ರು. ಈ ಒಂದು ಸಾವಿಗೂ ಹಾಗೂ ಆಕೆಯ ಸ್ನೇಹಿತೆ ಸೀರತ್ಗೂ ಏನಾದರೂ ಸಂಬಂಧ ಇದೆಯಾ? ಈ ಸೀರತ್ ಜಾಣೆಯಾದರೂ ಕೂಡ ಪಾಪ್ಯುಲಾರಿಟಿ ಹಾಗೂ ದೇಹ ಸಿರಿಯಲ್ಲಿ ರೌಧಳಿಗೆ ಕಾಂಪೀಟ್ ಮಾಡೋದಕ್ಕೆ ಆಕೆಗೆ ಸಾಧ್ಯವಾಗ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ಆಕೆಯಲ್ಲಿ ರೌಧಳ ಮೇಲೆ ಅಸೂಯೆ ಬೆಳೆಯುವಂತೆ ಮಾಡ್ತಾ, ಅದಲ್ಲದೆ ರೌಧಳ ಮೇಲೆ ಮುಸ್ಲಿಂ ಸಂಘ ಸಂಸ್ಥೆಗಳಿಗೆ ಒಲವಿರಲಿಲ್ಲ. ಅವು ಆಕೆಗೆ ಅನೇಕ ಸಲ ವಾರ್ನಿಂಗ್ ಕೂಡ ನೀಡಿದ್ವು. ಆಕೆಯ ಹತ್ಯೆಯ ಹಿಂದೆ ಅಲ್ಲಿನ ಧಾರ್ಮಿಕ ಶಕ್ತಿಗಳ ಕೈವಾಡ ಇದೆಯಾ? ಈ ರೀತಿ 10 ಹಲವು ಸಂಶಯಗಳು ಆಕೆಯ ನಿಗೂಢ ಸಾವಿನ ಸುತ್ತ ಬೆಳೆದಿವೆ. ಇದಕ್ಕೆಲ್ಲ ಅಲ್ಲಿನ ರಾಜಶಾಹಿ ಸಂಸ್ಥೆಯೇ ಖಚಿತ ಉತ್ತರವನ್ನು ಕೊಡಬೇಕು ಅಂತ ರೌಧಳ ಪೋಷಕರು ಆಗ್ರಹಿಸುತ್ತಿದ್ದಾರೆ. ರೌಧಳ ಸಾವಿಗೆ ನ್ಯಾಯ ಸಿಗಬೇಕೆಂಬ ರಾಷ್ಟ್ರವ್ಯಾಪಿ ಆಂದೋಲನಗಳು ಅಲ್ಲಿ ನಡೆಯುತ್ತಿವೆ. ಆದರೆ ಈವರೆಗೂ ಈ ಬಗ್ಗೆ ಯಾವ ಸುಳಿವು ಸಿಕ್ಕಿಲ್ಲ. ಆಕೆಯ ಫೋರೆನ್ಸಿಕ್ ವರದಿಗಳು ಆಕೆಯ ಮೈಮೇಲಿನ ಗಾಯ ಹಾಗೂ ರಕ್ತದ ಕಳೆಗಳು ಖಚಿತವಾಗಿ ಅವತ್ತು ಆಕೆ ಮೇಲೆ ಅನಾಮಿಕರಿಂದ ನಡೆದಿರಬಹುದಾದಂತಹ ದೈಹಿಕ ದಾಳಿಯನ್ನು ದೃಢಪಡಿಸಿವೆ. ಬದುಕಿನ ನಾನಾ ಮಹತ್ವಾಕಾಂಕ್ಷೆಗಳನ್ನ ಹೊಂದಿದಂತಹ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳುವ ತವಕದಲ್ಲಿ ಒಬ್ಬ ಪ್ರತಿಭಾವಂತ ಯುವತಿಯ ಜೀವನ ಈ ರೀತಿ ಬಹುಬೇಗ ಕೊನೆಗೊಂಡದ್ದೇ ಇಲ್ಲಿ ನೋವಿನ ಸಂಗತಿ. ರೌಧಳಂತೆ ಇನ್ನೂ ಅದೆಷ್ಟು ಜನ ಯುವತಿಯರ ಜೀವನ ಕತ್ತಿಯ ಅಲುಗಿನ ಮೇಲೆ ನಿಂತಿದೆಯೋ ಆ ಭಗವಂತನೇ ಬಲ್ಲ. ಮುಂದಿನ ದಿನಗಳಲ್ಲಿ ಈ ಮಾಲ್ಡೀವ್ಸ್ ಬ್ಯೂಟಿಯ ಸಾವಿಗೆ ಸೂಕ್ತ ನ್ಯಾಯ ಸಲ್ಲುವುದೆಂತ ಕಾದು ನೋಡಬೇಕಿದೆ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.